ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 375. ಮೊದಲನೆಯದಾಗಿ ಅನ್ವೇಷಣೆಗಳ ಮೂಲಕ ಹೆಚ್ಚಾದುದನ್ನು ಅನುಸರಿಸುವಂತೆ ಮತ್ತು ಹೆಚ್ಚಾದ ಸುಸ್ಪಷ್ಟತೆಗೆ ನಡೆಸುವಲ್ಲಿ ಈ ಪ್ರಪಂಚಕ್ಕೆ ಪ್ರಯೋಜನಕಾರಿಯಾಗಿದೆ. ಎರಡನೆಯದಾಗಿ ಪ್ರತಿಷ್ಠಿಸಿಕೊಂಡಿಲ್ಲದ ವಿಶ್ವಾಸಿಗಳಿಗೂ ಅನುಕೂಲಕಾರಿಯಾಗಿದೆ. ಅವರು ಪೂರ್ಣ ಪ್ರತಿಷ್ಠೆಗೆ ಮುಂದಾಗದ ಹೊರತು ಅವರುಗಳು ಈ ಪ್ರಪಂಚದ ಯಾವುದೇ ಅರ್ಥದಲ್ಲಿ ಮುಂಬರುವ ಮಹಿಮೆಗಳಲ್ಲಾಗಲಿ ಅಥವಾ ಪ್ರಸ್ತುತ ಸೌಕರ್ಯ ಮತ್ತು ಸಂತೋಷಗಳಲ್ಲಿ ಇತರ ಭಕ್ತ ಜನರೊಡನೆ ಜೊತೆ ವಾರಸುದಾರರಾಗಲು ಸಾಧ್ಯವಿಲ್ಲ ಎಂಬ ತಿಳುವಳಿಕೆಯನ್ನು ಅವರು ಪಡೆಯುತ್ತಾರೆ. ಮೂರನೆಯದಾಗಿ ನಾವು ನಂಬುವಂತಹವುಗಳ ಪ್ರತಿಷ್ಠೆಗೊಳ್ಳದವರಿಗೆ ಸಹ ಉತ್ತೇಜನಕರವಾದ ಪರಿಣಾಮವನ್ನುಂಟು ಮಾಡುತ್ತದೆ ಮತ್ತು ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳದೆ ಹೇಗಾದರೂ ಕ್ರಿಸ್ತನನ್ನು ನಂಬುವುದರಿಂದ ತಮ್ಮನ್ನು ದೇವರ ಮಕ್ಕಳಾಗುವಂತೆ ಮಾಡುತ್ತದೆ ಮತ್ತು ಪ್ರಸ್ತುತ ಮತ್ತು ಮುಂದಿನ ಜೀವಿತದ ಮೇಲೆ ಹಿಡಿತವುಳ್ಳ ಶ್ರೀಮಂತವಾದ ದೈವಿಕ ವಾಗ್ದಾನಗಳಲ್ಲಿ ಪಾಲು ತೆಗೆದುಕೊಳ್ಳುವುದು ಸಾಧ್ಯ ಎಂಬ ತಮ್ಮ ಆಧಾರವಿಲ್ಲದ ಊಹೆಗಳನ್ನು ತೊರೆದು ಬಿಡುವ ಸಕಾರಾತ್ಮಕವಾದ ನಿರ್ಣಯವನ್ನು ಕೈಗೊಳ್ಳುವಂತೆ ನಡೆಸುತ್ತದೆ. ಜಜ್ಜಿದ ದಂಟನ್ನು ನಾವು ಮುರಿಯುವುದಿಲ್ಲ ಮತ್ತು ಆರಿ ಹೋಗುತ್ತಿರುವ ದೀಪವನ್ನು ನಂದಿಸುವುದಿಲ್ಲ. ಆದರೆ ಜಜ್ಜಿದ ದಂಟು ದೇವರ ಪ್ರಸ್ತುತ ಅಥವಾ ಮುಂದಣ ಆಶೀರ್ವಾದಗಳಲ್ಲಿ ಯುಕ್ತವಾಗಿ ಪಾಲು ಹೊಂದಬೇಕಾದರೆ ಅವರು ತಮ್ಮ ಮೇಲಿನ ದೈವಿಕ ಷರತ್ತಿಗನುಸಾರವಾಗಿ ದೈವಿಕ ಭಾಗ್ಯವನ್ನು ಗಳಿಸಬೇಕು. ಅವರು ಜಜ್ಜಿದ ದಂಟಾಗಿರುವುದು ಕೊನೆಗೊಳ್ಳಬೇಕಾದರೆ ಮತ್ತು ಕರ್ತನ ಸೇವೆಯಲ್ಲಿ ಉಪಯುಕ್ತರಾಗಬೇಕಾದರೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳಬೇಕಾಗುತ್ತದೆ. ಉರಿಯುತ್ತಿರುವ ನಂಬಿಕೆಯವರನ್ನು ನಾವು ನಂದಿಸುವುದಿಲ್ಲ. ಆದರೆ ಅದು ಬೆಂಕಿಯ ಜ್ವಾಲೆಯಾಗುವಂತೆ ಪವಿತ್ರವಾದ ಪ್ರೀತಿ ಎಂಬ ಗಾಳಿಯನ್ನು ಬೀಸುತ್ತೇವೆ. ಇದು ದೈವಿಕ ಆಹ್ವಾನಕ್ಕೆ ಅನುಸಾರವಾಗಿ ಪೂರ್ಣವಾದ ಸ್ವಯಂ ಪ್ರತಿಷ್ಠೆಗೆ ಸಂಪೂರ್ಣವಾದ ತ್ಯಾಗಕ್ಕೆ ಪ್ರೇರೇಪಿಸುತ್ತದೆ. ಈ ರೀತಿಯಲ್ಲಿ ಪ್ರಸ್ತುತವಾದ ಮತ್ತು ಮುಂಬರಲಿರುವ ಸಂತೋಷದಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ನಾವೀಗಾಗಲೇ ಗಮನಿಸಿರುವಂತೆ ನಂಬಿಗಸ್ತರುಗಳ ಮಕ್ಕಳುಗಳು ದೈವಿಕ ನೀತಿ ನಿರ್ಣಯದ ಕೃಪೆಯಲ್ಲಿ ಭಾಗಿಗಳಾಗಿದ್ದಾರೆಂದು ಎಣಿಸಲ್ಪಟ್ಟಿದ್ದಾರೆ ಎಂದು ಅಪೋಸ್ತಲನು ಪ್ರಕಟಿಸಿದ್ದಾನೆ. ಅವರು ಇನ್ನು ಮುಂದೆ ಅಪವಿತ್ರರಲ್ಲ, ಅಶುದ್ಧರಲ್ಲ, ಆದರೆ ಪ್ರಾಯೋಗಿಕವಾಗಿ ನೀತಿ ನಿರ್ಣಯ ಹೊಂದಿದ್ದಾರೆ. ಈ ಸ್ಥಿರವಾದ ನಿರ್ಣಯವು ಮತ್ತು ದೈವಿಕ ಪಾಲನೆ ಮತ್ತು ಅನುಗ್ರಹಗಳೊಡನೆ ಇತರ ಸಂಬಂಧವು ಜನನದಿಂದ ವಿವೇಕಯುಕ್ತ ವಯಸ್ಸಿನವರೆಗೆ ಮುಂದುವರಿಯುತ್ತದೆ. ಇಂತಹ ಮಕ್ಕಳು ಸ್ಪಷ್ಟವಾಗಿ ಪ್ರಾರ್ಥನೆಯ ವಿಷಯದಲ್ಲಿ ನೀತಿ ನಿರ್ಣಯ ಹೊಂದಿದವರೊಡನೆ ಯುಕ್ತವಾಗಿ ಸೌಕರ್ಯಗಳನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಅದೇ ಪ್ರಮಾಣದಲ್ಲಿ ಉಂಟಾಗುವ ಸಂತೋಷ ಮತ್ತು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ. ಬಾಲ್ಯಾವಸ್ಥೆಯಲ್ಲಿ ಪ್ರಾರಂಭದಿಂದಲೇ ಅವರಿಗೆ ತಮ್ಮ ತಂದೆ ತಾಯಿಗಳನ್ನು ದೇವರೆಂದು ಗೌರವಿಸಲು ಕಲಿಸಬೇಕು. ತಂದೆ ತಾಯಿಗಳು ಕ್ರಿಸ್ತನ ಮೂಲಕ ದೇವರಲ್ಲಿ ಸ್ಥಿರರಾಗಿರಬೇಕು. ಮಕ್ಕಳು ಸಹ ಪರೋಕ್ಷವಾಗಿ ತಂದೆ ತಾಯಿಗಳ ಮೂಲಕವಾಗಿ ಕ್ರಿಸ್ತನೊಂದಿಗೆ ಸ್ಥಿರವಾಗಿದ್ದಾರೆ ಎಂಬ ತಿಳುವಳಿಕೆಯನ್ನು ಅವರಿಗೆ ಪ್ರಾರಂಭದಲ್ಲಿಯೇ ನೀಡಬೇಕು. ಪ್ರತಿಯೊಂದು ಕ್ರೈಸ್ತ ಮನೆಗಳಲ್ಲಿ ಪ್ರತಿಷ್ಠೆ ಹೊಂದಿದ ತಂದೆ ಅಥವಾ ತಾಯಿ ಇಲ್ಲವೇ ತಂದೆ ತಾಯಿಗಳು ಒಂದು ಅರ್ಥದಲ್ಲಿ ತಾವು ತಮ್ಮ ಕುಟುಂಬದ ಯಾಜಕರಾಗಿದ್ದೇವೆಂದು ಗ್ರಹಿಸಿಕೊಳ್ಳಬೇಕು ಮತ್ತು ಮಗುವು ಕರ್ತನಿಗೆ ಪ್ರಾರ್ಥನೆ ಮಾಡುವಂತೆ ಸರಿಯಾದ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಬೇಕು. ಕುಟುಂಬದ ಹಿತಾಸಕ್ತಿಗಳು ಪ್ರತಿಷ್ಠಿಸಿಕೊಂಡ ನೂತನ ಸೃಷ್ಟಿಯ ಸದಸ್ಯರಾದ ತಂದೆ ಅಥವಾ ತಾಯಿಗಳ ಕಾರಣ ದೈವಿಕ ಮೇಲ್ವಿಚಾರಣೆಗೆ ಒಳಗಾಗಿದೆ ಎಂಬ ಪಾಠವನ್ನು ನಿರ್ಲಕ್ಷಿಸಬಾರದು. ಮಗುವು ತನ್ನ ಮನಸ್ಸು ಮತ್ತು ನಿರ್ಣಯಗಳು ಸರಿಯಾದ ವಿಸ್ತರಿಸಿಕೊಂಡು ಅನುಸರಿಸುವಾಗ ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸುವ ಕಾಲವನ್ನು ಯೋಗ್ಯವಾಗಿ ಪ್ರತೀಕ್ಷಿಸಿಕೊಳ್ಳುವಂತೆ ಮತ್ತು ಈ ರೀತಿಯಾಗಿ ವಾಗ್ದಾನ ಮಾಡಿದ ಸೌಭಾಗ್ಯ ಮತ್ತು ಸಂತೋಷಗಳನ್ನು ಅನುಭವಿಸುವಂತಾಗಲು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಲಿಸಬೇಕು. ಮೇಲಿನ ವಾಕ್ಯ ಭಾಗದಲ್ಲಿ ಕ್ರಿಸ್ತನಲ್ಲಿನ ನೂತನ ಸೃಷ್ಟಿಗಳು ಲೌಕಿಕ ಸಂಗತಿಗಳನ್ನು ಬಯಸಬಾರದೆಂದು, ಅವುಗಳ ಬಗ್ಗೆ ಆಸಕ್ತಿ ವಹಿಸುವುದಾಗಲಿ ಪ್ರಾರ್ಥಿಸುವುದಾಗಲಿ ಮಾಡಬಾರದೆಂದು ಬೋಧಿಸಲಾಗಿದೆ. ನಾವು ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಯಾವ ರೀತಿ ಉಡುಪನ್ನು ಧರಿಸಬೇಕು ಎಂಬಿವುಗಳ ಬಗ್ಗೆ, ಆದರೆ ಇವುಗಳ ಬಗ್ಗೆ ತಂದೆಯಾದ ದೇವರ ವಿವೇಕ ಮತ್ತು ಪ್ರೀತಿಯ ನಂಬಿಕೆ ಇರಿಸುವ ಬಗ್ಗೆ ಇವರುಗಳಿಗೆ ಸೂಚಿಸುವುದೇನೆಂದರೆ, ತಂದೆಯು ಒಂದು ವಿಷಯದಲ್ಲಿ ಪ್ರಾರ್ಥಿಸುವ ಬಗ್ಗೆ ಸಂತೋಷಿಸುತ್ತಾನೆ ಮತ್ತು ಇದರ ಬಗ್ಗೆ ಆತನು ಅವರ ಭಿನ್ನಹಗಳಿಗೆ ಉತ್ತರಿಸಲು ಹೆಚ್ಚಾಗಿ ಸಂತೋಷಿಸುತ್ತಾನೆ. ಅವರು ವಿಶೇಷವಾಗಿ ಬಯಸಬೇಕಾಗಿರುವ ಮತ್ತು ಪ್ರಾರ್ಥಿಸಬೇಕಾಗಿರುವ ಒಂದು ಸಂಗತಿ ಯಾವುದೆಂದರೆ ದೇವರ ಆತ್ಮ, ಕ್ರಿಸ್ತನ ಆತ್ಮ.
ಸತ್ಯದ ಆತ್ಮ, ಸ್ವಸ್ಥ ಬುದ್ಧಿಯ ಆತ್ಮ, ಪ್ರೀತಿಯ ಆತ್ಮ, ಈ ಬಗ್ಗೆ ಕರ್ತನ ಮಾತುಗಳೇನೆಂದರೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ಲೂಕಾ 11:13 ಎಂಬುವಂಥದ್ದೇ.